हाय फ्रेंड्स, रुचि किचन गे स्वागत। इवत्तु नानु रुचिकरवादंत हागे ओंद स्वल्प डिफरेंट आगिरुवंत मोट्टे पल्यन हेगे माडोदु अंत तोरिस्कोड्ता इदीनि। इदन्न नीवु रोटी चपाति जोते ट्राई माड्कोबहुदु। इदक्के नानु इल्लि 5 मोट्टेगळन्नु तगोंडिदीनि, हागे 4 रिंद 5 हसिरु मेणसिनकायि, 3 दोड्ड सैज ईरुळ्ळिन इतर चिक्कदागि हेच्चिट्कोंडिदीनि। ईरुळ्ळि ओंद स्वल्प जास्ति बेकागुत्ते ई पल्यक्के। ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಇದು ಅಷ್ಟೇ, ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕಾಯಿ ತುರಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 8 10 ಎಸ್ಲಷ್ಟು ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಚಕ್ಕೆ, 4 ಕಾಳಷ್ಟು ಪೆಪ್ಪರು, 4 ಲವಂಗ, ಈ ಎಲ್ಲದನ್ನು ಒಂದು ಕುಟಾಣಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಒಗ್ಗರಣೆ ಟೈಮಲ್ಲಿ ನಾನು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಅರಿಶಿನ, ಹಾಗೆ 3/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ 1/4 ಟೀಸ್ಪೂನಷ್ಟು ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಕಡಾಯಿಗೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, 1/5 ಟೇಬಲ್ ಸ್ಪೂನಷ್ಟು. ಇದಕ್ಕೆ ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದರೆ ಸಾಕು. ಆದಷ್ಟು ಈ ಮೊಟ್ಟೆ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಅದು ಫ್ರೈ ಆಗ್ತಿರಲಿ, ನಾನು ಇನ್ನೊಂದು ಕಡೆ ಈ ಕಾಯಿ ತುರಿಯನ್ನು ತೊಗೊಂಡಿದ್ನಲ್ಲ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ 1-2 ಮೊಟ್ಟೆಗಳನ್ನು ಈ ಥರ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ಇದನ್ನು ಕಾಯಿ ತುರಿ ಜೊತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಅರಿಶಿನ ಹಾಗೆ ಧನಿಯಾ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲದನ್ನು ಹಾಕಿ ಇದನ್ನು ಒಂದು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ಮೇಲೆ ನಾನು ಈ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಪೆಪ್ಪರ್ನ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ನ ಹಾಕ್ಕೊಂಡಾದಮೇಲೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಫ್ರೈ ಆದ ಕೂಡಲೇ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇದಕ್ಕೇನು ಮೊಟ್ಟೆ ಪಲ್ಯಕ್ಕೆ ಜಾಸ್ತಿ ಟೊಮೊಟೊ ಏನು ಬೇಡ, ಒಂದು ಅರ್ಧ ಆದರೆ ಸಾಕಾಗುತ್ತೆ. ನಾನಿಲ್ಲಿ 3 ಜನಕ್ಕೆ ಮೊಟ್ಟೆ ಪಲ್ಯನ ಮಾಡ್ತಾ ಇರೋದು. ಈ ಟೊಮೊಟೊ ಬೆಂದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ತುರಿ ಮತ್ತು ಮೊಟ್ಟೆನ ಹೊಡೆದು ಒಂದು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಒಗ್ಗರಣೆ ಜೊತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕೋಬೇಕಾದ್ರೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಗ್ ಬುರ್ಜಿ ಮಾಡ್ತಾರಲ್ಲ ಆ ಥರ ಮಾಡ್ಕೋಬೇಕು. ನಾವು ಹಾಕ್ಕೊಂಡಿರೋ ಎಗ್ಗೆಲ್ಲ ಒಂಥರ ಫ್ಲಫಿಯಾಗಿ ಚೆನ್ನಾಗಿ ಉಬ್ಬಿ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇದು ಕುಕ್ ಆಗಿದೆ. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1/3 ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ತೊಗೊಂಡಿರೋಂಥ 3 ಮೊಟ್ಟೆಗಳನ್ನು ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿ ಈ ಥರ ಒಡೆದು ಹಾಕ್ಕೋಬೇಕು. ನಾನಿಲ್ಲಿ 3 ಜನಕ್ಕೆ ಮಾಡ್ಕೊಳ್ಳೋದ್ರಿಂದ 3 ಮೊಟ್ಟೆಗಳನ್ನು ಒಡೆದು ಹಾಕಿದ್ದೀನಿ. ಹಾಗೆ ನಿಮಗೆ ಜಾಸ್ತಿ ಜನಕ್ಕೆ ಮಾಡೋದೇನಾದರೂ ಇದ್ದರೆ ನೀವು ಜಾಸ್ತಿ ಮೊಟ್ಟೆಗಳನ್ನು ಹಾಕ್ಕೋಬೋದು. ಹಾಗೆ ಈರುಳ್ಳಿ ಮತ್ತು ಈ ಎಲ್ಲ ಕ್ವಾಂಟಿಟಿಯನ್ನು ಜಾಸ್ತಿ ತೊಗೋಬೇಕಾಗತ್ತೆ. ಈಗ ಈ ಮೊಟ್ಟೆಗಳ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ. ಪೆಪ್ಪರ್ ಪೌಡರು 1-2 ಪಿಂಚಷ್ಟು, ಅಂದರೆ 1/4 ಟೀಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ 1-4 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ತಳ ಹಿಡಿಯುತ್ತೆ, ಯಾಕೆಂದರೆ ನಾವು ಈ ಮೊಟ್ಟೆನ ಕಲಸಿ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಹಾಗೇನಾದರೂ ಸೀದೋಗ್ತಾ ಇದ್ದರೆ ಒಂದು ಸ್ವಲ್ಪ ಸೈಡಲ್ಲಿ ಈ ಥರ ನೀರನ್ನ ಹಾಕ್ಕೋಬೋದು. ಒಂದೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ಥರ ಹಾಕ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕಿಟ್ಟರೆ ಆಗ ಸೀದೋಗೋ ಚಾನ್ಸ್ ಇರೋದಿಲ್ಲ. ಈಗ 1-5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಕುಕ್ ಮಾಡಿದ್ದೀನಿ. ಹಾಗೆ ಈ ಮೊಟ್ಟೆ ನಾವು 3 ಮೊಟ್ಟೆಗಳನ್ನು ಹಾಕಿದ್ವಲ್ಲ, ಇದು ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ. ಹಾಗೆ ನಾನು ಫಸ್ಟು 1-2 ಮೊಟ್ಟೆಗಳನ್ನು ಹಾಕಿ ಅದ್ರ ಜೊತೆ ಕಾಯಿ ತುರಿನ ಹಾಕಿ ಬೀಟ್ ಮಾಡಿ ಹಾಕಿದ್ನಲ್ಲ. ನೀವು 2 ಮೊಟ್ಟೆ ಜಾಸ್ತಿ ಆಗುತ್ತೆ ಅಂದರೆ 1 ಮೊಟ್ಟೆ ಕೂಡ ಹಾಕಿ ಮಾಡ್ಕೋಬೋದು. ಹಾಗೆಯೇ ಇದನ್ನು ಜಾಸ್ತಿ ಕ್ವಾಂಟಿಟಿ ಅಥವಾ ಜಾಸ್ತಿ ಜನರಿಗೆ ಮಾಡೋದಾದರೂ ಈ ಈರುಳ್ಳಿ ಮತ್ತು ಕಾಯಿ ತುರಿ ಈ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ತೊಗೋಬೇಕಾಗುತ್ತೆ. ಈ ಚಪಾತಿ ರೊಟ್ಟಿ ಜೊತೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ಡಿಫ್ರೆಂಟ್ ಆದ ಮೊಟ್ಟೆ ಪಲ್ಯನ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.